फ्रेंड्स वेलकम टू भूमिका किचन ना निम भूमिका सुदर्शन एल्लरू हेगिदिरा एल्लरू चेन्नागिदिरा अंत भावस्ता इवत्तु मावनकाय सार माडोदु हेगे अंत तोरिस्ता इदीनि कळेद बारी निमगे मावनकाय अप्पे हुळि अंद्रे मावनकाय रसम माडोदु हेगे अंत तोरिसिद्दे ई सल मावनकाय सार माडोदु हेगे अंत तोरिस्ता इदीनि तुंबाने रुचियागिरुत्ते उळुळियागि कारकारवागिरुत्ते बन्नि इदन्न माडोदु हेगे अंत नोडोण मिक्सर जार ओळगडे मोदलु ಎಳ್ಳು ಹಾಕೊಂಡ್ಬಿಡ್ತೀನಿ ಅರ್ಧ ಟೀಸ್ಪೂನ್ ಜೀರಿಗೆ ಒಂದು ಕಾಲು ಟೀಸ್ಪೂನ್ ಹಾಕೊಳ್ಳೋಣ ಇಲ್ಲಾಂದರೆ ಅದರದೇ ಫ್ಲೇವರ್ ಜಾಸ್ತಿ ಆಗೋಗ್ಬಿಡುತ್ತೆ 8 ಒಣಗಿದ ಮೆಣಸಿನಕಾಯಿ ಹಸಿ ತೆಂಗಿನ ತುರಿ ಅರ್ಧ ಬೌಲು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟೂ ನುಣ್ಣದಾಗಿ ರುಬ್ಕೊಂಡ್ಬಿಡೋಣ ನೀರು ಹಾಕ್ಕೊಂಡು ಮೊದಲೇ ಹಾಗೆ ರುಬ್ಕೊಂಡು ನಂತರ ನೀರು ಹಾಕ್ಕೊಂಡು ರುಬ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಚಟ್ನಿ ಹದದಲ್ಲಿ ರುಬ್ಕೊಂಡಿದ್ದೀನಿ ಇವಾಗಲೇ ಒಂದು ಟೀಸ್ಪೂನ್ ಅಷ್ಟು ಹುರುಗಡಲೆ ಪುಡಿ ಹಾಕೊಳ್ತಾ ಇದ್ದೀನಿ ನನ್ನ ಹತ್ರ ಹುರುಗಡಲೆ ಪುಡಿ ಇದ್ದಿದ್ದಕ್ಕೆ ಹಾಕೊಳ್ತಿದ್ದೀನಿ ಇಲ್ಲಾಂದರೆ ಹುರುಗಡಲೆನೇ ನೀವು ಸ್ಟಾರ್ಟಿಂಗೇ ಹಾಕೋಬೋದು ರುಬ್ಬೋದಕ್ಕೆ 2 ಮಾವಿನಕಾಯಿ ಹುಳಿ ಮಾವಿನಕಾಯಿ ತಗೊಂಡಿದ್ದೀನಿ ಕೊನೆಯಲ್ಲಿ ಇದು ಹಾಕೊಂಡು ಜಸ್ಟ್ ಬ್ಲೆಂಡ್ ಮಾಡ್ಕೋಬೇಕಷ್ಟೇ ತುಂಬ ನೈಸಕ್ಕೇನು ರುಬ್ಕೊಳಕ್ಕೆ ಹೋಗಬಾರ್ದು ಚಟ್ನಿ ಹದದಲ್ಲಿ ರುಬ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಗ್ಗರಣೆ ಹಾಕೋಣ ಸ್ಟೌ ಆನ್ ಮಾಡ್ಕೊಂಡು ಬಾಂಡ್ಲಿ ಒಳಗಡೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯ್ತಿದೆ ಹಾಗೆ 1/2 ಟೀಸ್ಪೂನ್ ಸಾಸಿವೆ 1/2 ಟೀಸ್ಪೂನ್ ಜೀರಿಗೆ 2 ಸಿಡಿತಿದೆ ಹಾಗೆ ಚಿಟಿಕೆ ಇಂಗು ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸಣ್ಣಗೆ ಹೆಚ್ಚಿರೋ 1/2 ಈರುಳ್ಳಿ ಜೊತೆಯಲ್ಲೇ ಸ್ವಲ್ಪ ಕರಿಬೇವಿನ ಸೊಪ್ಪು ಈರುಳ್ಳಿ ಒಂಚೂರು ಸಾಫ್ಟ್ ಆಗಲಿ ಅಲ್ಲಿವರೆಗೂ ಫ್ರೈ ಮಾಡ್ತೇನೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದ್ದ ಹಾಗೆ ರುಬ್ಬಿರೋಂಥ ಮಿಶ್ರಣನ ಹಾಕೊಳ್ಳೋಣ ಈ ಜಾರ್ಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಕೊಳ್ತೀನಿ ರುಬ್ಬಿರೋಂಥ ಮಿಶ್ರಣ ಹಾಕ್ಕೊಂಡು ಒಂದು 2 ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಹೈ ಫ್ಲೇಮಲ್ಲಿ ರುಬ್ಬಿರೋಂಥ ಮಿಶ್ರಣ ಹಾಕ್ಕೊಂಡು 1/2 ನಿಮಿಷ ಕುದಿಸ್ಕೊಳ್ತಿದ್ದ ಹಾಗೆ ಇವಾಗ ಇದಕ್ಕೆ 1 ಲೋಟ ನೀರು ಹಾಕೊಳ್ತಾ ಇದ್ದೀನಿ ಅಂದರೆ 1/2 ಲೀಟ್ರಷ್ಟು ನೀರು ಈ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಕುದಿ ಬರೋದಕ್ಕೆ ಶುರು ಆಗಲಿ ಉಪ್ಪು ಖಾರ ಕರೆಕ್ಟಾಗಿದೆಯಾ ನೋಡ್ಕೋಬೇಕು ಈ ಟೈಮಲ್ಲೇ ಉಪ್ಪೇನಾದರೂ ಬೇಕಾದರೆ ಹಾಕೋಬೋದು ಖಾರದ ಪುಡಿ ಹಾಕ್ಕೊಂಡ್ರೆ ಖಾರ ಸರಿಯಾಗುತ್ತೆ ಕುದಿ ಬರ್ತಾ ಇದೆ ಇವಾಗ ಲೋ ಫ್ಲೇಮ್ ಮಾಡಿ ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಟೇಸ್ಟ್ ಅಂತೂ ಪರ್ಫೆಕ್ಟ್ ಆಗಿದೆ ಮಧ್ಯೆ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದೆ ಸ್ಟೌ ಆಫ್ ಮಾಡ್ತಾ ಇದ್ದೀನಿ ಸರ್ವ್ ಮಾಡೋದಕ್ಕೆ ಮಾವಿನಕಾಯಿ ಸಾರು ರೆಡಿ ಇದೆ ನೋಡಿ ಸೀಸನ್ನಲ್ಲಿ ಮಾವಿನಕಾಯಿ ಸಿಕ್ಕಿದಾಗ ಈ ಥರ ಮಾವಿನಕಾಯಿ ಸಾರನ್ನ ಒಂದ್ಸಲ ಮಾಡಿಕೊಂಡು ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಸಾರು ಹಾಕ್ಕೊಂಡು ತಿಂದ್ರಂತೂ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಮಾತ್ರನೇ ಅಲ್ಲ ಮುದ್ದೆ ಕೂಡ ಒಳ್ಳೆ ಕಾಂಬಿನೇಷನ್ನು ನೀವು ಕೂಡ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು ಇವತ್ತೇನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನು ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್